ಜನರಿಗೆ ಎಲ್ಲರೂ ಹತ್ತೂರಿನ ಜನನಾಯಕನಾಗಿರುವ ಧರ್ಮ ಪ್ರಭುಗಳಿಗೆ, ನಾಡಿನ ಧರ್ಮ ಪ್ರಭುಗಳಿಗೆ, ಎಲ್ಲರೂ ಕುಳಿತುಕೊಳ್ಳಿ. ನ್ಯಾಯ ಇಲ್ಲ ಈ ಪಂಚಾಯತಿ ಕಟ್ಟೆಯಲ್ಲಿ. ಸುಳ್ಳನ್ನು ಹೇಳುವುದಾಗಲಿ, ಮೋಸ ಮಾಡುವುದಾಗಲಿ, ಪ್ರಕರಣವನ್ನು ಮುಚ್ಚಿಡುವುದಾಗಲಿ ಕಂಡು ಬಂದರೆ ಈ ಧರ್ಮರಾಜ್ ಸಹಿಸಲ್ಲ. ಯಾವುದೇ ವಿಚಾರವಾದರೂ ಮುಚ್ಚು ಮರೆಯಲ್ಲದೆ ಮಾತನಾಡಬೇಕು. ಸರಿ ಹೇಳಿ, ಈ ದಿನ ನ್ಯಾಯಕ್ಕೆ ಕೊಟ್ಟಿರೋರು ಯಾರಂತ? ಈ ಪಾಪಿ ವರದರಾಜ್ ನನ್ನ ಮಗಳ ಶೀಲವನ್ನು ಕೆಡಿಸಿ ಹಾಳ್ ಮಾಡಿ ಅನಂತರ ಬೆಂಕಿ ಇಟ್ಟು ಸುಟ್ಟು ಬೂದಿ ಮಾಡಿ ನನ್ನ ಮಗಳ ಬಾಳನ್ನ ಹಾಳ್ ಮಾಡ್ದ ಈ ಪಾಪಿ ವಜರಾಜ್, ಇವನನ್ನ ಸುಮ್ನೆ ಬಿಡ್ಬೇಡಿ, ಇವನನ್ನ ಸುಮ್ನೆ ಬಿಡ್ಬೇಡಿ, ನನ್ಗೆ ನ್ಯಾಯ ಕೊಡ್ಸಿ ಹುಡುಗಿ. ನ್ಯಾಯ ಕೊಡ್ಸಿ, ನ್ಯಾಯ ನೀತಿ ಧರ್ಮಕ್ಕೆ ಹೆಸರುವಾಸಿಯಾಗಿರೋ ಈ ಹತ್ತೂರಿನಲ್ಲಿ ಒಬ್ಬ ಅಬಲೆಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವನೆ. ಅಪಮಾನ 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 ಇದು ಈ ಸುತ್ತ ಹತ್ತೂರಿಗೆ ಆಗ್ತಿರೋ ಅಪಮಾನ. ಹೇ ವರದರಾಜ್, ರಾಜಣ್ಣ ಹೇಳ್ತಿರೋ ಮಾತು ಸತ್ಯನಾ? ಮರೆ ಮಾಚದ ಏನ್ ನಡೀತು ಅಂತ ಹೇಳೋ ಬಡವಾ. ಒಡೆಯರೆ, ಈ ರಾಜಣ್ಣ ಹೇಳ್ತಿರೋದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧವಿಲ್ಲ. ಇವನು ಬೇಕು ಅಂತಾನೆ ನನ್ನ ಮೇಲೆ ಚಾಡಿ ಹೇಳ್ತಾ ಇದ್ದಾನೆ. ದೇವಳ ಮಗಳ ನಡತೆ ಸರಿ ಇಲ್ಲ ಅಂತ ಊರಿನ ಜನಗಳೆಲ್ಲ ಹೇಳ್ತಾ ಇದ್ರು. ಇದಕ್ಕೂ ನನಗೂ ಯಾವುದೇ ರೀತಿ ಸಂಬಂಧವಿಲ್ಲ. ನಾನು ನಿರಪರಾಧಿ, ನನ್ನನ್ನು ನಂಬಿ ಒಡೆಯರೆ, ನಂಬಿ. ನಿನ್ನ ನಂಬೋದ? ನೀನು ಎಷ್ಟು ಒಳ್ಳೆಯನಂತ ನನಗೆ ಚೆನ್ನಾಗಿ ಗೊತ್ತು. ಮಾಡುವುದೆಲ್ಲ ಮಾಡಿ ಈಗ ತಪ್ಪಿಸಿಕೊಳ್ಳುವುದಕ್ಕೆ ಅಡ್ಡದಾರಿ ಹುಡುಕ್ತಿದ್ಯಾ? ರಾಜಣ್ಣ ನಿನ್ನ ಮಗಳ ಅಪಮಾನ ಮಾಡಿ ಕೊಲೆ ಮಾಡಿದಾನೆ ಎಂಬುದಕ್ಕೆ ಸಾಕ್ಷಿ ಏನಾದರೂ ಇಟ್ಟಿದ್ಯಾ? ಹಲೋ ಒಡೆಯರೇ, ನಮ್ಮ ರಕ್ಷಣೆಗಾಗಿ ನೀವಿರುವಾಗ ನಮಗೆ ಯಾರಿಗೂ ಭಯ ಇಲ್ಲ. ಈ ಪಾಪಿ ರಾಜಣ್ಣನ ಮಗಳನ್ನು ರೇಪ್ ಮಾಡಿ ಬೆಂಕಿಯಾಗಿ ಸುಟ್ಟು ಹಾಕಿದ್ದನ್ನ ಕಣ್ಣಿಗೆ ನೋಡಿದ್ದೀನಿ. ಈ ದುರ್ ಇವನ್ ನನ್ನ ಮಗನ್ನ ಸುಮ್ಮನೆ ಬಿಡಬೇಡಿ, ಇವನಿಗೆ ತಕ್ಕ ಶಿಸ್ತೆಯನ್ನು ಕೊಡಿ. ಇದಕ್ಕಿಂತ ಸಾಕ್ಷಿ ಬೇಕೇನೋ? ಕತ್ತೆ ಬಡವ ಒಡೆಯರೇ, ನಾ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ. ನನ್ನನ್ನು ಕ್ಷಮಿಸಿ, ನನ್ನನ್ನು ಕಾಪಾಡಿ, ಮುಂದೆ ಇಂಥ ತಪ್ಪುಗಳನ್ನು ಮಾಡೋದಿಲ್ಲ. ನನ್ನನ್ನು ಕಾಪಾಡಿ ಒಡೆಯರೇ, ಕಾಪಾಡಿ. ಮಾಡಬಾರದ ಮಾಡಿ ಬಂದು ಮಾಡಿದ ತಪ್ಪಿಗೆ ಸಮಯ ಹಚ್ಚಿಸಿ ಬಿಟ್ಟರೆ ಸೀಲ ಕಳೆದುಕೊಂಡು ಅಗ್ನಿಯಾವತಿ ಆದ ರಾಜನಮ್ಮಳು ಬದುಕಿ ಬರುತ್ತಾಳ? ಕಿತ್ತೂರಾಣಿ ಚೆನ್ನಮ್ಮ, ಕಿತ್ತೂರಾಣಿ ಮಲ್ಲಮ್ಮ, ಒನಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇಂದಿರಾಗಾಂಧಿ ಅಂತ ವೀರ ಶೂರ ಮಹಿಳೆಯರು ಜನಿಸಿದ ದೇಶ ಭಾರತ ದೇಶ. ಭಾರತಾಂಬೆ ಕನ್ನಡಾಂಬೆ ಭೂಮಿ ತಾಯಿ ಗಂಗಾಮಾತೆ ಇವರೆಲ್ಲ ಹೆಣ್ಣಿನ ರೂಪದಲ್ಲಿ ಬಂದು ನಮಗೆ ಜೀವನ ಕೊಟ್ಟವರು. ಗಂಡು ಗಲಿಗಳ ನಾಡಾದ ಈ ಕನ್ನಡ ನಾಡಿನಲ್ಲಿ ಹೆಣ್ಣು ಅಬಲೆ ಅಲ್ಲ ಕಣ, ಅಬಲೆ. ಅಂತ ಹೆಣ್ಣು ಕುಲಕ್ಕೆ ಕಳಂಕ ತಂದಿರುವ ನಿನ್ನ ಸುಮ್ಮನೆ ಬಿಟ್ಟು ಬಿಡಬೇಕಾ? ಚಿ, ಗಂಡು ಕುಲವೇ ತಲೆ ತಗ್ಗಿಸುವಂತೆ ಮಾಡಿಬಿಟ್ಟಿಯಲ್ಲೋ ನರವಕ್ಸಕ, ನಿನ್ನ ಏರಿ ಜನ್ಮಕ್ಕೆ ನಾಚಿಕೆ ಆಗಲ್ವಾ? ರಾಜಣ್ಣ ನಿನ್ನ ಮಗಳಿಗೆ ಆದ ಅನ್ಯಾಯಕ್ಕೆ ನಾನು ವಿಷಾದಿಸುತ್ತ. ಈ ನಾಡಿನಲ್ಲಿ ಯಾರಿಗೂ ಆಗಬಾರದಂತ ಈ ನ್ಯಾಯಾಧಿಪತಿಯಾದ ನಾನು ಕೊಡುವ ಶಿಕ್ಷೆ ಏನೆಂದರೆ ಈ ಏಣಿ ವರದರಾಜನನ್ನು ಊರ ಮುಂದಿನ ಗರುಡಗಂಬಕ್ಕೆ ಕಟ್ಟಿ 100 ಚಡಿ ಏಟುಗಳನ್ನು ಹಾಕಿ ಇಂದಿನಿಂದ ಹೆತ್ತೂರಿನ ಜನ
ಇವನಿಗೆ ಇವನ ಕುಟುಂಬದವರಿಗೆ ಅನ್ನ ನೀರು ಆಶ್ರಯ ಕೊಡಬಾರದು. ಇವನನ್ನು ಇವನ ಕುಟುಂಬ ವರ್ಗದವರನ್ನು ಈ ಹತ್ತೂರಿನಿಂದ ಬಹಿಷ್ಕಾರ ಆಗ್ತಾ ಇದೆ. ಇದೇ ಈ ಧರ್ಮರಾಜ್ ನೀಡುತ್ತಿರುವ ತೀರ್ಪು. ಜೀವ ಬಿಡ್ತಾ ಇದ್ದೀನಿ.